ಪಡಿಗಳಲ್ಲಿ ಪ್ರಮುಖ ಅಂಶಗಳನ್ನು ಆಧರಿಸಿ ಸಣ್ಣ ವ್ಯಾಪಾರಿಗಳು ಕುಶಲಕರ್ಮಿಗಳು ಸಣ್ಣ ಉದ್ಯಮಿಗಳಿಗಾಗಿ ನೂತನ ಸಾರ್ವತ್ರಿಕ ಋಣಭಾರ ಪರಿಹಾರ ಯೋಜನೆ ಯೂನಿವರ್ಸಲ್ ಡೆಪ್ ರಿಲೀಫ್ ಸ್ಕೀಮ್ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ಈ ಯೋಜನೆಯನ್ನು ಜಾರಿಗೆ ತರುವ ಕೆಲಸವನ್ನು ಮಾಡುತ್ತಿದ್ದು ಮುಂದಿನ ಮೂರು ತಿಂಗಳಲ್ಲಿ ಯೋಜನೆ ಜಾರಿಗೆ ಬರುವ ನಿರೀಕ್ಷೆ ಇದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶವು ಮೇ ಇಪ್ಪತ್ತ್ ಮೂರರಂದು ಪ್ರಕಟವಾಗಲಿದ್ದು ಆ ಬಳಿಕ ಬರುವ ಹೊಸ ಸರ್ಕಾರವು ಈ ಯೋಜನೆಯನ್ನು ಜಾರಿಗೊಳಿಸಲಿದೆ ಅರವತ್ತು ಸಾವಿರ ರು ವಾರ್ಷಿಕ ಆದಾಯ ಮತ್ತು ಈಗಾಗಲೇ ಮೂವತ್ತೈದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಮಟ್ಟದ ಸಾಲ ಹೊಂದಿದವರು ಹಾಗೂ ಇಪ್ಪತ್ತು ಸಾವಿರ ಮೌಲ್ಯದ ಆಸ್ತಿ ಉಳ್ಳವರು ಯೋಜನೆಗೆ ಅರ್ಹರಾಗಿದ್ದಾರೆ ನೂತನ ಯೋಜನೆ ಕುರಿತು ಕಾರ್ಪೊರೇಟ್ ವ್ಯವಹಾರ ಕಾರ್ಯದರ್ಶಿ ಇಂಜೇತಿ ಶ್ರೀನಿವಾಸ್ ಅವರು ಮಾಹಿತಿ ನೀಡಿದ್ದು ಈ ಯೋಜನೆಗಾಗಿ ಇಪ್ಪತ್ತು ಸಾವಿರ ಕೋಟಿ ಮೊತ್ತ ಸಾಕಾಗುತ್ತದೆ ಈ ಯೋಜನೆಯಿಂದಾಗಿ ಸಣ್ಣ ಮಟ್ಟದ ಸಾಲ ಪಡೆಯುವ ಲಕ್ಷಾಂತರ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಸಣ್ಣ ವರ್ತಕರು ಉದ್ಯಮಿಗಳಿಗೆ ನೆರವಾಗಲು ವ್ಯವಸ್ಥಿತವಾಗಿ ರೂಪಿಸಲಾಗಿರುವ ಸಾಲ ಮನ್ನಾ ಯೋಜನೆ ಇದಾಗಿದ್ದು ರೈತರಿಗೆ ವಾರ್ಷಿಕ ಆರು ಸಾವಿರ ನೆರವು ನೀಡಿದಂತೆಯೇ ಇದೇ ಮಾದರಿಯಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ನೆರವಾಗುವುದು ಕೇಂದ್ರ ಸರ್ಕಾರದ ಬಹು ಮುಖ್ಯ ಉದ್ದೇಶವಾಗಿದೆ ಈ ವ್ಯಾಪಾರಿಗಳನ್ನು ಸಾಲ ಮುಕ್ತಗೊಳಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಈ ಯೋಜನೆಯಲ್ಲಿ ಹಲವು ತೊಡಕುಗಳಿವೆ ಅವುಗಳೆಂದರೆ ಯೋಜನೆಯ ಸ್ವರೂಪ ಮತ್ತು ರೂಪುರೇಷ ಇನ್ನೂ ಸ್ಪಷ್ಟವಾಗಿಲ್ಲ ಈ ಯೋಜನೆ ಜಾರಿಗೆ ತರಲು ಈಗಾಗಲೇ ತಿಳಿಸಿದ ಹಾಗೆ ಇಪ್ಪತ್ತು ಸಾವಿರ ಕೋಟಿ ಅಗತ್ಯವಿದೆ ಈ ಹಣವನ್ನು ಎಲ್ಲಿಂದ ತರಲಾಗುವುದು ಹಾಗೂ ಹೇಗೆ ಹೊಂದಿಸಲಾಗುವುದು ಎಂಬುದರ ಬಗ್ಗೆ ಸ್ಪಷ್ಟನೆ ಇಲ್ಲ ಮುಂದಿನ ಮೂರು ತಿಂಗಳಲ್ಲಿ ಯೋಜನೆ ಜಾರಿಯಾಗಲಿದೆ ಎಂದರೆ ಯಾವಾಗ ಎಂಬುದು ಸರ್ಕಾರ ರಚನೆಯಾದ ನಂತರವ ಅಥವಾ ಇಂದಿನಿಂದ ಮೂರು ತಿಂಗಳ ಎಂಬುದರ ಬಗ್ಗೆ ಸ್ಪಷ್ಟನೆ ಇಲ್ಲ ಅರವತ್ತು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ವ್ಯಕ್ತಿಗಳು ಈ ಯೋಜನೆಗೆ ಅರ್ಹರು ಎಂದು ಹೇಳಲಾಗಿದೆ ಮೂವತ್ತೈದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಸಾಲ ಇದ್ದವರಿಗೆ ನೆರವು ಅಂದರೆ ಯಾರು ಬ್ಯಾಂಕ್ ಅಥವಾ ಇತರೆ ಕಡೆಗಳಲ್ಲಿ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಸಾಲ ಪಡೆದಿರುತ್ತಾರೋ ಅವರು ಈ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಬರ್ತಾರೆ ಇದರಲ್ಲಿ ಯಾವುದೇ ವ್ಯಕ್ತಿ ನೇರವಾಗಿ ಇರಲ್ಲ ದಲ್ಲಾಳಿಗಳ ಅಗತ್ಯತೆ ಇಲ್ಲ ರಾಜಕಾರಣಿಗಳ ಒಂದು ಕೈವಾಡ ಇಲ್ಲ ಯಾಕಂದ್ರೆ ಇದು ಆನ್ಲೈನ್ ಮೂಲಕ ಅರ್ಹ ವ್ಯಕ್ತಿಯನ್ನು ತಲುಪುತ್ತೆ ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಇದು ತಲುಪುತ್ತೆ ಈಗಾಗಲೇ ಸರ್ಕಾರದ ಬಹುತೇಕ ಯೋಜನೆಗಳು ಈ ಮಧ್ಯವರ್ತಿಗಳಿಂದ ತುಂಬ ತಲುಪಬೇಕಾದವರಿಗೆ ಇಲ್ಲ ಅನ್ನುವಂಥದ್ದು ಬಹುತೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾಗಿದೆ ಹಾಗಾಗಿ ಈ ಆನ್ಲೈನ್ ಮೂಲಕ ಈ ವ್ಯವಸ್ಥೆಯನ್ನು ಜಾರಿಗೆ ತಂದರೆ ಒಂದಷ್ಟು ಉತ್ತಮ ರೀತಿಯಲ್ಲಿ ಅರ್ಹರಿಗೆ ಈ ಯೋಜನೆ ತಲುಪುತ್ತೆ ಸಣ್ಣ ವರ್ತಕರಿಗೆ ಸಾಲ ಮುಕ್ತಿ ಯೋಜನೆ ನೆರವು ಸಿಗುತ್ತೆ ಅನ್ನುವಂಥದ್ದು ಸರ್ಕಾರದ ಆಶಯವಾಗಿದೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಸಣ್ಣ ವರ್ತಕರಿಗೆ ಸಾಲ ಮುಕ್ತಿ ಯೋಜನೆಯಿಂದ ಬಹುತೇಕ ಅನುಕೂಲಗಳು ಇವೆ ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕ ಸುದ್ದಿ ಅಂಡ್ ಯೂಟ್ಯೂಬ್ ಚಾನಲ್ ಫಾಲೋ ಅರ್ಸ್ ಫೇಸ್ಬುಕ್ ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್